ಅವ ಅವತ್ತು ನಿನ್ ಮೇಲೆ ಒಂದು ಆಪಾದನೆ ಹಾಕ್ಬೇಕಂತೇಳಿ ಈ ಊರಾಗ ಯಾರು ಸೇರ್ಕೊಂಡು ಏನೇನೋ ಮಸ್ಲತ್ ಮಾಡಿದ್ರಲ್ಲ, ಹಂಗೆ ಯಾಕೆ ಇದು ಆಗಿರ್ಬಾರ್ದು? ಹಂಗಾಗೈತೆ ನೋಡು ಮಾವ, ಯಾಕಂದ್ರೆ ನಿನಗೆ ಗೊತ್ತಿಲ್ಲ ಯಾರ ಇಲ್ಲಿ ನಿನ್ ಮ್ಯಾಗ ದ್ವೇಷಕರಾತಾರ ಅಂತೇಳಿ, ಆದ್ರೆ ಅವ್ರಿಗೆ ಗೊತ್ತಿರ್ತೈತಿ ನಿನಗ ಮಾಡ್ಬೇಕಂತೇಳಿ. ಏನ ಒಟ್ಟು ಏನು ನನಗೂ ಒಂದು ಅರ್ಥನ ಆಗ್ವಲ್ತು ನೋಡಂತು. ಹೋಗ್ಲಿ ಬಿಡ್ರಿಪ್ಪ, ಈಗ ಅದೆಲ್ಲ ಯಾವನಾರ ಯಾಕೆ ಅಲ್ಲಿ ಹೋಗಿವಲ್ಲಕ್ಕ, ಈಗ ಅಂತೂ ಇಂತೂ ದೋಸ್ತರು ಹೋಗಿ ಸಂಬಂಧಿಕರಾದ್ರಿಪ್ಪ, ಈಗ ಪಾರ್ಟಿ ಯಾವಾಗ ಕೊಡ್ತೀರಿ ಹೇಳ್ರಿ? ದೋಸ್ತ, ಪಾರ್ಟಿ ಕೊಡಕ್ಕೆ ಏನೈತ್ಲೆ, ಈಗ ನೀ ಮದುವೆಗಿಂದು ಎಲ್ಲಿ ಹೋಗಿಲ್ಲಪ್ಪ, ಮನ್ಯಾಗ ಅದಿ ಹೌದಾ? ಪಾಪ ಹೋಗ್ಬೇಕು ಅನ್ಮಟ ಮತ್ತೆ ಹಿಂಗ ಆತಂತಿ, ಹಿಂಗ ಮಾಡ್ಬಿಡೋಣ, ಮದುವೆಗಿಂದು ಮೂರು ಮಂದಿ ಕೂಡ ಮೂರು ಜೋಡಿನೂ ಎಲ್ಲರೂ ಹೊರಗೆ ಹೋಗ್ಬಿಡೋಣಂತ, ಅಲ್ಲೇ ಪಾರ್ಟಿನೂ ಆಕತಿ, ಹನಿಮೂನು ಆಕತಿ. ಅಲ್ಲ ಮಗನ, ಇನ್ನೂ ಮದುವೆನ ಆಗಿಲ್ಲ, ಆಗ್ಲಿ ಹನಿಮೂನ್, ಅಲ್ಲಿ ನಮಗಿಂತ ಫಾಸ್ಟ್ ಅದಿ ಬಿಡಪ್ಪ. ಅಯ್ಯೋ, ಆಗ್ಲಿ, ಗಂಗಾ ತುಂಗ ನಾಚ್ಕೊಂಡು ಓಡಿ ಹೋಗು ಲೆವೆಲ್ಗೆ ಆಗ್ಬಿಟ್ರ, ಒಗ್ಗೋ ಮರಾಯ ಆತಾಗ. ನಡ್ರಿಪ್ಪ, ತಳಗ ಹೋಗುನ ಅತ್ತಿಮ ಅವ್ನ ಮಾತಾಡ್ಸು ನೋಟೆ. ಅಲ್ಲೇ ಹರಾಮ ಇಲ್ದವ ನೀನು, ನಿನ್ನ ನೋಡಕ್ ಪಾಪ ಅವ್ರು ಬರ್ಬೇಕು ಅಂತ ನೀ ಅವ್ರನ್ನ ನೋಡಕ್ ಹೋಗ ನಿಂತಿಯಲ್ಲ ಅಲ್ಲೇ. ಅದ ಕರೆ, ಆದ್ರ ದೋಸ್ತ ನನಗ ಹೊಡೆತ ಬಿದ್ದಿದ್ದು ಕರೆ, ನನಗ ಆರಾಮಿಲ್ದಂಗ ಆಗಿತ್ತು, ಆದ್ರ ನಿಮ್ಮಿಬ್ರು ಮದ್ವಿ ಫಿಕ್ಸ್ ಆಗಿದ್ ಕೇಳಿ ಫುಲ್ ಖುಷಿ ಆಗ್ಬಿಟ್ಟತ್ಲೆ, ಮತ್ತೆ ನನಗ ಆರಾಮಿಲ್ದ ಎಲ್ಲ ಮರ್ತ ಬಿಟ್ಟು ನಾನು ನಡಿ ಕೆಳಗ ಹೋಗುನ, ಎಲ್ಲಾರು ಕುಟುಂಬ ಮಾತಾಡ್ಕೊಂಡು ಕುಂದ್ರ ನಡಿ. ನಡಿಪ ಹಂಗಾರ. ಹ್ಞೂ ಅತ್ತಿ, ಆರಾಮದೇನೆ ಐತಿ? ಅದ್ರಾಗ ಇವ್ರಿಬ್ರು ಮದ್ವಿ ಫಿಕ್ಸ್ ಆಗೈತೆ ಅಂತ ಕೇಳಿ ಮತ್ತೋಟ ಖುಷಿ ಆತ ಕರೇನ, ಈಗಂತರ ಪೂರ ಜೋಶ್ ಬಂತು. ಹ್ಞೂಪ್ಪ, ಏನು ಮಾಡೋದು, ಅದೇ ಹೇಳಿರ್ಬೇಕಲ್ಲ ನಿಂಗೆ ಏನೇನಾತಂತೇಳಿ, ಮತ್ತು ಅದಕ್ಕೆ ಮಕ್ಕಳ ಖುಷಿಗಿಂತ ಹೆಚ್ಚಿಂದ ಏನಾಯ್ತು ಅಂತೇಳಿ ನಾವು ಒಪ್ಕೊಂಡು ಬಿಟ್ಟಿವಪ್ಪ. ಹ್ಞೂ, ಆದರೂ ನೀನು ಸ್ವಲ್ಪ ಹುಷಾರಾಗಿ ಗಾಡಿ ಪಡಿ ಓಡಿಸ್ಪ. ಇಲ್ಲ ಅತ್ತಿ, ಅದು ಆಕಳ ಅಡ್ಡು ಬಂತು, ಅದಕ್ಕೆ ಸ್ವಲ್ಪ ಮೋಸ ಆತ ಅಷ್ಟೇ, ಮತ್ತೇನಿಲ್ಲ ಅತ್ತಿ. ಆರಾಮದೇಂತು ಅತ್ತಿ, ಅಂತ ಏನಾಗಿಲ್ಲ. ಆತಪ್ಪ, ಏನಾಗೋದು, ಇಷ್ಟರಾಗ ದೇವ್ರು ಮುಗಿಸ್ಯಾನ, ಅಷ್ಟಕ್ಕೆ ಖುಷಿ ಪಡ್ಬೇಕಷ್ಟೇ. ಏನು ಹುಷಾರಿಪ್ಪ ಒಂಚೂರು, ಎಲ್ಲಿ ಹೊರಗೆ ಹೋಗಕ್ಕೆ ಹೋಗ್ಬಿಡ ಸದ್ಯ ಈಗ. ಆರಾಮದೇನ್ ಪಾಳ್ಯ? ಹ್ಞೂ ಮಾವ, ಆರಾಮದೇನಿ, ನೀವು ಆರಾಮದಿರಲ್ರಿ? ನಮ್ದೇನ್ ಬಿಡಪ್ಪ, ನೋಡಿಲ್ಲ ಹಿಂಗದೀವಿ, ನೀವ್ ಒಟ್ಟು ಆರಾಮಿರಪ್ಪ. ಅಲ್ಲ ಗಾಡಿ ಅದು ಹುಷಾರಾಗಿ ಓಡಿಸಿ ಒಟ್ಟು, ಏನ ಅಂತದೇನಾತಪ್ಪ, ಯಾಕೆ ಏನಾತು? ಅದು ಆಕಳ ಅಡ್ಡು ಬಂತು ಮಾವ, ಅದಕ್ಕೆ ಸ್ವಲ್ಪ ಮಿಸ್ ಆತ ಅಷ್ಟೇ, ಮತ್ತೇನಿಲ್ಲ. ನೀವೇನ್ ಗಾಬರಿ ಹಾಕೊಬಿಡ್ರಿ, ಆರಾಮಾಗೇನಿ ನಮ್. ಅಲ್ಲ ಶಾಂತಕ್ಕ, ಏನ್ ಬರೇ ಅವ್ರ ಇವ್ರ ಆರಾಮದೇರ್ ಅಂತ ಕೇಳುದು, ಇವ್ರ ಅವ್ರಿಗೆ ಆರಾಮದೇವ್ ಅಂತ ಹೇಳುದು, ಇದಾತ ಬರೇ. ಅಲ್ಲ ಮಗ ನೋಡಿದ್ರೆ ಮನೆಗ್ ಬಂದಾನಕ್ಕು ದವಾಖಾನಿಂದ ಆರಾಮಾಗಿ, ಆ ಹುಡುಗರ ಮದಿ ಫಿಕ್ಸ್ ಆಗೈತಿ, ಏನಾರ ಸ್ವೀಟ್ ಮಾಡಬಾರ್ದನ ಒಟ್ಟೆ. ಅಯ್ಯೋ ಹೌದು ನೋಡ ಗಿರ್ಜಿ, ನೆನಪ ಹರಿ ನೀವ ಈ ಖುಷಿ ವಿಚಾರದಾಗ ನಾನು ಆತ ಏನ್ ಮಾಡ್ಲಿ, ಏನಾರ ಸ್ವೀಟ್ ಮಾಡೇ ಬಿಡ್ತಂತರಿ. ಶಾಂತಾ, ನಿನ್ನಿಂದ ಆರಾಮ, ನಾ ಹೋಗಿ ಮಾಡ್ತೀವಿ ಯಾವ್ದಾರ ಒಂದ್ ಚಲೋ ಸ್ವೀಟ್ನ. ಇಲ್ಲೇ ಗೌರಿ ಅವರು ಎಲ್ಲಾ ಅಡಿಗೆ ತಯಾರ ಮಾಡ್ಯಾರ ತಗೋರಿ ನೋಡ. ಅದಿಗಮ್ಮ, ನಿನ್ ಸಸಿ ಕರೆನ ಹೇಳೋದು ಬೇಡವಾ, ಚಲೋ ಹುಡುಗಿನ ತಂದಿ ಬಿಡ ನೋಡಿ, ಇಲ್ಲೆಲ್ಲ ಖುಷಿ ಅದ್ ನಡೀತೆ ಅಂತ ಗೊತ್ತಾದ ಗುಟ್ಲೆ ನೋಡ, ಆಲೆ ಪಟಾ ಪಟ ಅಡಿಗೆ ತಯಾರ ಮಾಡ್ಕೊಂಡ್ಬಿಟ್ಟಾಳಂತ. ಪಾಪ ಒಂದ ಮಾಡಾಕತ್ತಿರ್ಬೇಕು ಒಟ್, ನಾವು ಹೋಗ್ಕೇವ್ ತಗೋರ್ವ ಒಟ್, ಹೋಗಿ ಏನಾರ ಆಸರಕ್ಕೇ ಬಿತ್. ಹ್ಞೂ ಆತು ತಗೋರ್ವ, ಹಂಗಾರ ಮಾಡ್ರಿ. ಇದು ನಂದೊಂಚೂರು ಹೊರಗೆ ಕೆಲಸ ಐತಿ, ಹೋಗ್ಬರ್ತೇನೆ ಶಾಂತ. ಹೋ, ನಮ್ಮ ತಂಗಿಗಾಣ ಶಿಫ್ಟ್ ಆಗಿ ಹೊರಗೆ ಹೋಗ್ಯಾನ, ಮತ್ತೆ ಹಂಗೆ ಸುಮ್ಮನೆ ಇರಕ್ಕಾಕೈತನ, ಅದನ್ನೆಲ್ಲ ಹೇಳಕ್ಕಾಕೈತನ, ಅದಕ್ಕೆ ನೋಡ್ತೇನೆ ಎಲ್ಲಿ ಹೋದ್ರಂತೆ. ಇವ್ ಹೌದ್ರಿ ಮಾವ್ರೆ, ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ ನಾ ಅನ್ನು ಬರ್ತೇನೆ ನಡ್ರಿ, ಹೋಗಿ ಕರ್ಕೊಂಡ್ಬರ್ ನಡ್ರಿ. ಹೋಗಪ್ಪ, ನೀನು ರೂಮ್ನಾಗ ಒಂದಿಟ್ಟು ಅಡ್ಡಾಗ ಹೋಗು, ಅಲ್ಲಿ ನಿಮ್ಮ ದೋಸ್ತರು ಕರ್ಕೊಂಡು ಮಾತಾಡ್ಕೊಂಡು ಕುಂದ್ರು ಹೋಗಪ್ಪ. ಹ್ಞೂ ಆತವೆ ಶಾಂತಕ್ಕ, ನಾವು ಹೋಗ್ತೇವ್ ತೋರುವ ಮನೆಗೆ ಕೆಲ್ಸದ ಮನ್ಯಾಗ. ಅಯ್ಯಯ್ಯ ಆಟ ಹಚ್ಚಿರ ನೀವ, ಉಂಡು ಹೋಗ್ರೆ ನಿಮ್ಮ ನಿಮ್ಮ ಹಂಗ ಹೋಕರಂತೆ, ಕುಂದ್ರಿ, ಹಂಗೇನ್ ಹೋಗೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಶೂಟ್ ಮಾಡಕ್ ಹೇಳಿ ಗಿರ್ಜಿ, ತಿನ್ನಕ್ ಹೊಂಟಿಲ್ಲ. ಅಲ್ಲ ಶಾಂತಕ್ಕ, ನಮ್ದು ಇಷ್ಟಕ್ಕೆ ಬಾಜು ಮನ್ಯಾಗ ಐತಿವಾ, ಒಂದೊಂದ್ ಕೂಗ ಹಾಕ, ಸೀದಾ ಬಂದು ಇಲ್ಲೇ ಊಟ ಮಾಡ್ತೇನೆ ನಾನು, ಮನೆಗೆ ಹೋಗ್ತೇನೆ ಅಂತಂದೆ, ಅದು ನಾನು ಒಂದಿಲ್ಲ ಈ ಕೆಲ್ದಕ್ಕೆ ಪಾರಕ್ಕ. ಏನ ನಾನು ಉಣ್ಣಕ್ಕೆ ಹೋಗ್ತೇನೆ ಅಂತ ಹೇಳಿ, ನಾ ಮಾಡ್ಸಕ್ಕೆ ನೀ ಉಣ್ಲಂಗಿರ್ತ ನಾನು. ದೊಡ್ಡ ತಿಂಡಿ ಪೋತಿ ಶಾಂತಕ್ಕ ಐಕಿ, ಏ ಪಾರಕ್ಕ ಕಾಮಿಡಿ ಮಾಡಿಲ್ಲ ಅಂತೂ ಇಂತ ಕಾಮಿಡಿ ಮಾಡಿಲ್ವಾ. ಪಾಪ, ನಾ ತಿಂಡಿ ಪೋತಿ, ನೀ ಏನ್ ಗಾಳಿ ಹವಾಕ್ ಬಾಯ್ ತೆಗಿತಿ ನೋಡು. ಏವ ನಿನ್ಗೆ ಯಾರ ಬಾಯ್ ಕೊಡಕತ್ತನ ಒಟ್ ನೋಡಮ್ಮೆ, ನನಗೆ ಕೇಳ್ತಿ ಮಲ್ಲೇಶ್ ಅಣ್ಣ ಹೇಳೋ ಕೊಡ್ತಾನ ಬಾಯ್. ಶಾಂತಕ್ಕ ನೋಡು ಹೆಂಗಂತಾಳ, ಏನ್ ಮಾತಾಡ್ತಿರ್ವಾ ಏನ್ತಾನ ಒಲಿವನ. ಶಾಂತವಾ ಶಾಂತವಾ, ಅದಿರ್ನೇ ಇಲ್ಲ ಇವ ವಾಪಿಕಿನ ಹೋನ್ ಅಲ್ರಲ್ಲ ಹಕ್ಕವನ್ ಅವನು ಬಂತಲ್ಲ ಇದ್ ಕಿವಡ್ ಮುದುಕಿ ಸಾಕಾತಾಳ, ಇದ್ರ ಕುಟ್ಟಿನ್ ಹೇಗ್ ಹೇಗೆ ಇದ್ರ ಕುಟ್ಟು ವಡ ಕುಟ್ಟಿ ಕುಟ್ಟಿ ಸಾಕಾಗಿ ಹೋಗತ್ ಹೋಗತ್ತ. ಅಲ್ಲ ಈ ಮುದುಕಿ ಎದಕ್ಕಾರ ಹೊರಗೆ ಅಡ್ಡಾಡ್ತಿದ್ದಿತ್ತವ, ತಣ್ಣ ಒಂದ್ ಬತ್ತಲ್ ಮೂಲ್ಯಾಗ ಮನ್ಯಾಗ ಕುಂದ್ರದ್ ಬಿಟ್ಟೆ. ಸುಮ್ಮನಿರ್ಲ ಗಿರ್ಜಿ, ಹಿರಿಯರ್ ಹಂಗಲ್ಲ ಅನ್ಬಾರ್ದ. ಎಲ್ಲಿ ಹಿರಿಯರ ಹಿರಿಕಾಯಿ ಕೇಳಿ ಹಿಡಿಸ್ತತ್ವ ಇದು ಮುದುಕಿ. ನೀವ ಬೇಕ್ ಶಾಂತಕ್ಕ, ಅಲ್ಲ ಇಲ್ಲೇ ನಿಂತು ಇಲ್ಲೇ ನಿಂತಾನ ಬಾ ಅಂದ್ರೆ ಅಕ್ಕಿ ಕೇಳ್ತತನ, ಅದಕ್ಕೆ ಹೋಗಿ ಕಿವ್ಯಾಗ ಊಟ ಹೊಡಿಬೇಕು, ಹರಿಕೋ ತಗೊಂಡು ತಿವಿಬೇಕು ಅಂದ್ರೆ ಕೇತತಿ, ಸುಮ್ ಕಿಂದ್ರು ತಾನ ಒಳಗ್ ಬರ್ತಾಳ. ಅಯ್ಯ ಶಾಂತವ್ವ, ಇಲ್ಲೇ ನಿಂತಿಯಲ್ಲ ಹೊಲ್ದಾಗ ಕಟ್ಟಿರೋ ಬೆದ್ರಗೊಂಬಿ ಹಂಗ ಸುಮ್ಕ ನಿಂತಿರಲ್ಲ ಮೂರು ಮಂದಿ, ಆ ಅಲ್ಲಿಂದ ಹೋದ್ರತನಿ ಯಾವ್ಯಾಕಾರ ಓ ಅಂದ್ರೆ ಓ ಅಂದ್ರೆ ಅಂತೇಳಿ ಒಬ್ಬೇಕಾರ ಇಲ್ಲದ ನಿಮ್ಮ ಬರ್ರಿ ಅಂತ ಕರೆದಿದ್ದು ನೀವು. ಹಾ ಹಾ, ಏನ್ ಅದೇ ಅಂತ ಸಿರಿಮಂತಿಗೆ ಬಂದಿದ್ದೇವ ನಿನಗ ಶಾಂತವ್ವ. ಪಾಪ
ಎಲ್ಲರಿಗೂ ಶಾಂತ ಹೋಗ. ಅಲ್ಲ ಗಿರ್ಜಿ, ಮಾಡುದ್ ಮಾಡ್ತೀನಿ.
ಮಾಡಿ ಉಪವಾಸ ನಿರಂಕಾರ ಉಪವಾಸ ಮಾಡ್ತಾನಂತಾರ ಶಬ್ದ ಮಾಡು. ಮಾಡ್ತೇನಿ ನಿರಂಕಾರ ಉಪವಾಸ ಮಾಡ್ತಾನಂತ ಶಬ್ದ ಮಾಡ್ತೇನಿ ಅಂದ್ರೆ ಅವ್ರಿಬ್ರು ಜೋಡಿ ಮದುವೆ ಮಾಡಿಸಿ ಹನಿಮನಿ ಕಳಿಸಿ ನನ್ನ ಸೀದಾ ಸುಡ್ಗಡಗಟ್ಟೆ ಒಯ್ದು ಇಟ್ಟು ಮುಚ್ಚಿ ಬಂದ್ಬಿಡ್ಬೇಕು ನೋಡಿ ನೀನು. ಹೌದಲ್ಲ ಅಲ್ಲ ಅವ್ರ ಮದುವೆ ಆಗೋ ಮಟ ನಾ ಏನ್ರ ಉಪವಾಸ ಇದ್ರೆ ಮದ್ವಿ ಮಾಡ್ಸಕ್ ನಾ ಎಲ್ಲಿರ್ತೇನೆ ಸತ್ ಗೋರೆ ಆಗಿರ್ತೇನಿ. ನಿಮ್ಗೂ ಅದ ಬೇಕಾಗಿತ್ತಲ್ಲ ಸಟ್ ಮಾರಿ ಪ್ರೇಮಿ. ಅಲ್ಲ ನೀವೇನ ಅತ್ತಾಗೋಳಿ ಮಾತಾಡತ್ತಿರಲ್ಲ ಒಬ್ರಿಗೊಬ್ರು. ಅಲ್ಲ ಈ ಹಿರೇ ಮನುಷ್ಯ ಬಂದು ಕುಂತಾಳ ಏನ್ ಕಿಮ್ಮತ್ತಿಲ್ಲ ನಿಮಗೆ ಈ ತಗೊಳಿ ಮಾತಾಡ್ಸ್ಬೇಕು ಅನ್ನೋದು ಯಾವ ಶಾಂತವ ನಿನ್ ಮಗನ್ ಕರಿ ಒಟ್ಟು ಮಾತಾಡ್ಸ್ಬೇಕನಿ. ಹುಡುಗನ್ ಕರಿ ಸುಳ್ಳ ಇರಿಟೇಟ್ ಮಾಡೋದು.